ಪುಣ್ಯಾತ್ಮರೇ, ಕೈಲಾಸದಿಂದ ಕೈಲಾಸದ ಒಡೆಯ, ನಮ್ಮ ನಿಮ್ಮ ಉದ್ಧಾರಕ್ಕಾಗಿ, ಜಗತ್ತದ ಕಲ್ಯಾಣಕ್ಕಾಗಿ, ಭಕ್ತರು ಉದ್ಧಾರ ಮಾಡುವ ಸಲುವಾಗಿ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಮ್ಯಾಗೆ ವಾಸಸ್ಥಳ ಮಾಡಿದ್ರು. ಆದರೆ ಯೋಗಿನಾದ ಅಮೋಘ ಸಿದ್ದೇಶ್ವರದ ಪವಾಡ ಪುರುಷ ಮಹಿಮಾ ಪುರುಷರು ಯುಗ ಯುಗಾಂತರ ಗುರು ಸೇವವನ್ನು ಮಾಡಿಕೊಂಡು ಭೂಲೋಕಕ್ಕೆ ಬಂದ ಬಳಿಕ ಮುಂದೆ ಒಂದೊಂದು ಪ್ರತಿ ಅವತಾರಗಳನ್ನು ತಾಳಿ ಅವರು ಜಗತ್ತದ ಕಲ್ಯಾಣ ಮಾಡುವ ಸಲುವಾಗಿ ಈ ಧರಣಿ ಮೇಗೆ ಅನೇಕ ಪಾವಡಗಳನ್ನು ಮಾಡ್ಯಾರ. ಅದಕ್ಕೆ ಇವತ್ತಿನ ದಿವಸ ಅರಕೇರಿ ಸಿದ್ದಪ್ಪ ಮಹಾರಾಜರು ಇವರ ಪವಾಡ ಬಗ್ಗೆ ಒಂದು ಎರಡು ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅರಕೇರಿ ಸಿದ್ದಪ್ಪ ಮಹಾರಾಜರು ಅಂದ್ರೆ ಅಮೋಘ ಸಿದ್ದೇಶ್ವರರ ಪ್ರತಿ ಅವತಾರ. ಅರಕೇರಿ ಗ್ರಾಮದೊಳಗೆ ಜಿಲ್ಲಾ ಬಿಜಾಪುರ, ಇಲ್ಲಿ ಅವ್ರದ್ದು ತಾಯಿ ಗಂಗೂಬಾಯಿ, ತಂದೆ ಶಿವನಿಂಗಪ್ಪ ಇವರ ಒಡಿಯಾರ ಮನಸ್ಥಾನದೊಳಗೆ ಅವ್ರದ್ದು ಜನ್ಮ ಆಯಿತು. ಬಾಲ್ಯದ ಹಿಡಿದೆ ಅಂಶದ ಮುತ್ತೆಯನ್ನು ಸೇವಾ ಮಾಡೋದು, ಖಿಲ್ಲಾರ ಕಾಯೋದು, ಇದು ಅವರಿಗೆ ಅವಾರ್ಡ್ ಚಂದ ಇತ್ತು. ಯೋಗಿನಾದ ಅಮೋಘ ಸಿದ್ದೇಶ್ವರ ಸಿದ್ದಪ್ಪ ಮಹಾರಾಜರಿಗೆ ಕೈ ಮಾಡಿ ಕರಿತಿದ್ದ. ಸಿದ್ದ, ಏನು ನನ್ನ ಗುಡ್ಡಕ್ಕೆ ಬರ್ತೀ, ಬಾ ನನ್ನ ಸೇವೆದೊಳಗೆ ನೀ ಕಾಲಹರಣ ಮಾಡೋತ್ತೇಳಿ ಅವರಿಗೆ ಕೈ ಮಾಡಿ ಕರಿತಿದ್ದ ಅಂಶದ ಮುತ್ತೆ. ಆದರೆ ತಾಯಿ ತಂದೆ ನಮ್ಮ ಮಗು ಪ್ರಪಂಚ ಮಾಡ್ಲತ್ತೇಳಿ ತಿಳ್ಕೊಂಡು ಅರಕೇರಿ ಸಿದ್ದಪ್ಪ ಮಹಾರಾಜರು ಪ್ರಬುದ್ಧ ಆದ ಬಳಿಕ ಅವ್ರದ್ದು ಲಗ್ನ ಮಾಡಿದ್ರು. ಒಂದು ಬಿಟ್ಟು ಎರಡು ಲಗ್ನ ಆದವು ಸಿದ್ದಪ್ಪ ಮಹಾರಾಜರದು. ಆದರೆ ಪ್ರಪಂಚನಂಥದ್ದು ಇದು ಮೋಹ ಆಶಯ ಮಾಯಾದೊಳಗೆ ಇದನ್ನು ತೊಡಕಿ ಬಿದ್ದ ಬೀಳ್ತೀನಿ ಅಂತೇಳಿ ತಿಳ್ಕೊಂಡು ಆ ಪ್ರಪಂಚನ ಬಿಟ್ಟು ಪರಮಾರ್ಥದ ಹಾದಿ ಹಿಡಿಬೇಕಂತೇಳಿ ತಿಳ್ಕೊಂಡು ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಮ್ಯಾಗೆ ಬರ್ತಾರೆ ಪ್ರಪಂಚವನ್ನು ತ್ಯಾಗ ಮಾಡಿ. ಅದಕ್ಕೆ ನನ್ನ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜರು ಅರಕೇರಿ ಸಿದ್ದಪ್ಪ ಮಹಾರಾಜರ ಮ್ಯಾಗಿನ ಪದ್ಯ ಮಾಡುವಳಿಗೆ ಬಹಳ ಸುಂದರ ಹೇಳ್ಯಾರ ಅವರು. ಒಂದ ಬಿಟ್ಟ ಎರಡು ಹೆಂಡರಾಳಿದ ಸಿದ್ದಣ್ಣ, ಅರಕೇರಿ ಇರುವುದವರ ಸ್ಥಳ, ಊರ ಮ್ಯಾಲ ಕೈತೋ ಅವರ ಹೊಲ. ಪ್ರಪಂಚ ದುಃಖ ಮುರಿತಾದ ಸ್ವಖ ಎಂದು ಬಿಟ್ಟು ಹೋದ ಗುಡ್ಡದ ಮ್ಯಾಲ. ಪ್ರಪಂಚ ದುಃಖ ಮುರಿತಾದ ಸ್ವಖ ಎಂದು ಬಿಟ್ಟು ಹೋದ ಗುಡ್ಡದ ಮ್ಯಾಲ. ಹಿಂಗೆ ಪದ್ಯ ರೂಪದಿಂದ ಬಹಳ ಚಂದ ತಿಳಿಸಿ ಹೇಳ್ಯಾರ ಮಧುಗೊಂಡ ಮಹಾರಾಜರು. ಆ ಪ್ರಕಾರ ಅರಕೇರಿ ಸಿದ್ದಪ್ಪ ಮಹಾರಾಜರು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಮೇಲೆ ದಿನನಿತ್ಯ ಅಂಶದ ಮುತ್ತೆಯನ್ನು ಸೇವಾ ಮಾಡ್ತಾ ಇದ್ರು. ಸಿದ್ದಪ್ಪ ಮಹಾರಾಜರು ಸೇವೆ ಭಕ್ತಿ ನೋಡಿ ಕಲ್ಲ ಮೂರ್ತಿ ಹೊಡೆದು ಸಗಣ ರೂಪ ಧಾರಣ ಮಾಡಿ ಅಂಶದ ಮುತ್ತೆ ಅವರು ಮಾಡಿದ ದಿನನಿತ್ಯ ತಂದಂಥ ಬುತ್ತಿ ಊಟ ಮಾಡ್ತಿದ್ದ. ಹ್ಯಾಂಗ ಪಂಡರಪುರ ಒಳಗೆ ಪಾಂಡುರಂಗ ನಾಮದೇವ್ ತಂದದ ಬುತ್ತಿ ಊಟ ಮಾಡ್ತಿದ್ದ, ಆ ಪ್ರಕಾರ ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರು ತಂದದು ಬುತ್ತಿ ದಿನನಿತ್ಯ ಅಂಶದ ಮುತ್ತೆ ಇಬ್ಬರು ಮಂದಿ ಊಟ ಮಾಡ್ತಿದ್ರು ಕೂಡಿ. ಇಂಥ ಶಕ್ತಿ ಸಾಮರ್ಥ್ಯ ಸೇವಾ ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರ ಬಲ್ಲಿತ್ತು. ಭಕ್ತರು ಉದ್ಧಾರ ಮಾಡ್ಕೊತು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಮ್ಯಾಗೆ ಹಸದವರಿಗೆ ಅನ್ನ, ನೀರಡಿಕೆ ಆದವರಿಗೆ ನೀರು ಹಾಕಬೇಕಂತೇಳಿ ತಿಳ್ಕೊಂಡು ದಾಸೋಹ ನಿರ್ಮಿತಿ ಮಾಡಿದ್ರು ಪ್ರಥಮದಲ್ಲಿ ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಮ್ಯಾಗೆ. ಅದಕ್ಕೆ ಹಿಂಗೆ ಬಹಳಷ್ಟು ಲೀಲೆಗಳನ್ನು ಅವ್ರು ಮಾಡ್ಯಾರ. ಅದಕ್ಕೆ ಒಮ್ಮೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ, ಲಮಾನಟ್ಟಿ ಗ್ರಾಮದ ಜನಾಪಗೌಡರು ಮತ್ತು ನಾನಾ ಪುತ್ಯ. ಜನಾಪಗೌಡರು ಅಂದರೆ ಇವರು ಅಮೋಘ ಸಿದ್ದೇಶ್ವರನ ಪರಮ ಭಕ್ತರು, ಅರಕೇರಿ ಸಿದ್ದಪ್ಪ ಮಹಾರಾಜರು ಶಿಶುಮಕ್ಕಳು. ಲಮಾನಟ್ಟಿ ಗ್ರಾಮಕ್ಕೆ ತಿಂಗಳಿಗೊಮ್ಮೆ ಅರಕೇರಿ ಸಿದ್ದಪ್ಪ ಮಹಾರಾಜರು ಆದರೆ ಜನಾಪಗೌಡರಿಗೆ ಭೇಟಿ ಆಗಲಾರದೆ ಬರ್ತಿತ್ತಿಲ್ಲ ಅವರು. ಅದಕ್ಕೆ ಆ ಜನಾಪಗೌಡರು ಮತ್ತು ಅದೇ ಲಮಾನಟ್ಟಿ ಗ್ರಾಮದ ನಾನಾ ಪುತ್ಯ ಅಂದರೆ ಇವರು ಪಂಚಾಳ ಬಡಿಗೆಯವರು, ಬಂಚಾಳ ಬಡಿಗಾರ ಸಮಾಜದವರು. ಇಬ್ಬರು ಮಂದಿ ಕೂಡಿ ಎಲ್ಲಿ ಹೋಗ್ಯಾರಪ್ಪ ಅಂತ ಕೇಳಿದ್ರೆ, ಬಿಜಾಪುರಕ್ಕೆ ಸಂತಿ ಹೋಗ್ಯಾರ. ಬಿಜಾಪುರಕ್ಕೆ ಸಂತಿ ಹೋಗಿ ಬಾಜಾರ ಮಾಡಿ ಹೊಳ್ಳಿ ಮರಳಿ ಬರುವಳಿಗೆ ಹೊತ್ತು ಮುಣಿಗ್ಯಾದ, ಕತ್ತಲೆ ಆಗ್ಯದ ದಾರಿ ಒಳಗೆ. ಅದಕ್ಕೆ ಇಲ್ಲಿ ಅರಕೇರಿ ಸಿದ್ದಪ್ಪ ಮಹಾರಾಜರು ಗುಡ್ಡದ ಮ್ಯಾಗಿರ್ತಾರೆ, ಇಲ್ಲೇ ಅಂಶದ ಮುತ್ತಿನ ಬಳಿ ಮುಖಾಮ್ ಮಾಡೋಣ ತಿಳಿ ತಿಳ್ಕೊಂಡು ಜನಾಪಗೌಡರು ಹೇಳಿದ ಬಳಿಕ ಜನಾಪಗೌಡರು ಮತ್ತು ನಾನಾ ಮುತ್ಯ ಇವರಿಬ್ಬರು ಮಂದಿ ಅಲ್ಲಿ ಮುಕ್ಕಾಮ್ ಮಾಡಿದ್ರು. ಮುಕ್ಕಾಮ್ ಮಾಡಿದ ಬಳಿಕ ಚಂಜೀವಿ ಮಾಡಿ
ಆ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಮೇಲೆ ಇದ್ದಂಥ ಅನ್ನ ಪ್ರಸಾದ ಮತ್ತು ಅಲ್ಲಿ ಇದ್ದಂಥ ನೀರ ಆ ನಾನಾಪ್ಮುತ್ಯ ಸ್ವೀಕಾರ ಮಾಡಲಿಲ್ಲ. ಯಾಕೆ? ಮನುಷ್ಯಗೆ ಒಂದು ಅಭಿಮಾನ ಇರ್ತದೆ, ನಾ ಉಚ್ಚ ಕುಲದವ, ಇವರು ಇನ್ನೊಬ್ಬರು ನೀಚ ಕುಲದವರು ಅನಂತದ ಭಾವ ನಂಬಲ್ಲಿ ನಿಂಬಲ್ಲಿ ಇರ್ತದೆ. ಆ ಭಾವ ನಾನಾಪ್ಮುತ್ಯನ ಬಳಿ ಬಂದಿತ್ತು, ಅದರ ಸಲುವಾಗಿ ಅವರಲ್ಲಿ ಊಟ ಮಾಡಲಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ದೇವರಿಗೆ ಯಾವುದು ಜಾತಿ ಇಲ್ಲ, ಭೇದಿಲ್ಲ. ಆ ಜಾತಿ ಈ ಜಾತಿ ಅನ್ನುತ್ತ ಕುಂತೀರಿ, ಶ್ರೇಷ್ಠದೋ ಮಾನವ ಕುಲ ಅಂತೇಳಿ ನಮ್ಮ ಸಿದ್ಧರತ್ನ ಮಧುಗುಂಡೇಶ್ವರ ಮಹಾರಾಜರು ಹೇಳ್ಯಾರ. ಆ ಜಾತಿ ಈ ಜಾತಿ ಅನ್ನುತ್ತ ಕುಂಡಿರಬೇಡ್ರಿ, ಮಾನವ ಕುಲ ಅನ್ನಂಥದ್ದು ಮಾನವ ಜಾತಿ ಒಂದೇ ಅದ. ಈ ಲಕ್ಷ ಚೌರ್ಯಾಂಶಿ ಒಳಗೆ ಮಾನವ ಜಾತಿ ಯಾನ್ ಹುಟ್ಟಿ ಬಂದೀರಿ, ಇದೇ ಕುಲ ಎಲ್ಲರದಾಗ ಹೆಚ್ಚಿದ್ರ ತಮ್ಮಗಳೇ, ಅದಕ್ಕೆ ಬಿಟ್ಟು ಹೊರತಂಗೆ ಮತ್ತೊಂದು ಜಾತಿ ಇಲ್ಲ, ಯಾರು ಊಚಿಲ್ಲ ನೀಚಿಲ್ಲ. ಆದರೆ ನಾನು ಮುತ್ತಿನ ಬಳಿ ಈ ಭಾವಗಳನ್ನು ಬಂದು ಅವರಲ್ಲಿ ಅನ್ನ ಸೇವನೆ ಮಾಡಲಿಲ್ಲ, ನೀರು ಕುಡಿಲಿಲ್ಲ. ಮರಳಿ ಲಮನಟ್ಟಿಗೆ ಮುಂಜಾಳಿ ಬಂದರು, ಆದರೆ ಅಂಶದ ಮುತ್ಯ ಒಂದು ಪಾವಡ ಮಾಡ್ದ ಅವರಿಗೆ. ನಾನಾ ಮುತ್ಯಾಗ ಕಾಂಡಗತ್ತು ಅನ್ನ ನೀರಿಲ್ಲದೆ ನಿರ್ಧಾರ ಮನೆಗೆ ಬಿಟ್ಟರು. ಆ ಸಮಯದೊಳಗೆ ಹೋಗಿ ಅವ್ರು ಕೇಳ್ತಾರ, ಯಾರಿಗೆ? ಜನಪ ಮುತ್ಯ ಕೇಳ್ತಾರ, ಇಲ್ಲೇ ಹಿಂಗಾಗ್ಯದ ಗೌಡ್ರ, ಹ್ಯಾಂಗ ಮಾಡಬೇಕು ಅಂತೇಳಿ ಜನಪ ಗೌಡ್ರಿಗೆ ಕೇಳಿದ್ಬಿಡಕ್ಕೆ ಅವ್ರು ಹೇಳ್ತಾರೆ, ಇದು ಪರಿಹಾರ ಅಲ್ಲಿ ಅರಕೇರಿ ಸಿದ್ದಪ್ಪ ಮಹಾರಾಜರೇ ಮಾಡ್ತಾರೆ, ಅಲ್ಲೇ ಹೋಗು ನಡೆತೇಳಿ. ಇಬ್ಬರು ಮಂದಿ ಗುಡ್ಡಕ್ಕೆ ಬಂದರು. ಮರಳಿ ಗುಡ್ಡಕ್ಕೆ ಬಂದ ಬಳಿಕ ಅರಕೇರಿ ಸಿದ್ದಪ್ಪ ಮಹಾರಾಜರು ಹೇಳ್ತಾರ, ಅಂಗಭಂಗ ಇಲ್ಲದವರಿಗೆ ಮುಮ್ಮೆಟ್ಟದ ಜಾಗ ಅಂತೇಳಿ ಹಿರಿಯರು ಹೇಳ್ಕೊತ ಬಂದಾರ. ಈ ಮುಮ್ಮೆಟ್ಟ ಮುತ್ತಿನ ಜಾಗ ಹ್ಯಾಂಗದಪ್ಪ ಅಂತ ಕೇಳಿದ್ರೆ, ಸಾಕ್ಷಾಂತ ಕೈಲಾಸದ ಒಡೆಯನವ, ಪರಮಾತ್ಮನ ಲಿಂಗದೊಳಗೆ ಉತ್ಪತ್ತಿ ಆಗಿ ಬಂದಂತ ನಾನು ಅಂಶದ ಮುತ್ಯ. ಅವನಿಗೆ ಅಂಗಭಂಗವೇನೂ ಇಲ್ಲ, ಜಾತಿ ಕುಲ ಇಲ್ಲ, ಭೇದ ಭಾವ ಅನ್ನಂಥದ್ದು ಅವನು ಬಲ್ಲಿ ಭೇದ ಭಾವ ವಿರಹಿತ ನನ್ನ ಅಂಶದ ಮುತ್ಯಾನ. ಅವನು ಬಲ್ಲಿ, ನೀ ಇದು ಶೀಲ ನಡೆಯಾಗಿಲ್ಲ, ನೀ ಇದು ಶೀಲ ಮಾಡಿದಿ, ಅದಕ್ಕಾಗಿ ನಿನಗೆ ಹಿಂಗಾಗ್ಯದ. ಆದ ಬಳಿಕ ಇದ್ರೊಳಗೆ ಇದು ನಿವಾರಣೆ ಆಗಬೇಕಾದ್ರೆ ಏನು ಮಾಡಬೇಕು ಮುತ್ಯ ಅಂತೇಳಿ ಸಿದ್ದಪ್ಪ ಮಹಾರಾಜರ ಪಾದಿಗೆ ಬಿದ್ದ ಬಳಿಕ ಅವ್ರು ಹೇಳ್ತಾರೆ, ಮೂಗಂಡಕ್ಕೆ ಸುಣ್ಣ ತಂದು ಗುಡ್ಡಕ್ಕೆ ಒಪ್ಪಿಸು, ಕಡಿತನ ಸೂರ್ಯಚಂದ್ರ ಇರುವವರೆಗೆ ನಾನು ನಿನ್ನ ಭಕ್ತನಾಗಿರ್ತ, ನಾ ಇಲ್ಲಿ ಮಾಡೋದು ಶೀಲ, ನಾ ಮಾಡೋದು ಮಾತಿದ ತಪ್ಪಾಗ್ಯದ ಮುತ್ಯ ಅಂತೇಳಿ ಪಾದಿಗೆ ಬಿದ್ದ ಅಂಶದ ಮುತ್ಯನ ಬಂಡರಾಚುವ, ನಿಂದೆಲ್ಲ ನಿವಾರಣೆ ಆಗ್ತದೆ ಅಂತೇಳಿ ಅರಕೇರಿ ಸಿದ್ದಪ್ಪ ಮಹಾರಾಜರು ಹೇಳಿದ್ರು. ಅದಕ್ಕೆ ಯಾಕೆ ಹಂಗಿಲ್ಲ ಮುತ್ಯ ಅಂತೇಳಿ ಆ ಮಾತಿಗೆ ಒಪ್ಪಿಗೆ ಕೊಟ್ಟು ನಾನಪ್ಪ ಮುತ್ಯ ನಮಸ್ಕಾರ ಮಾಡ್ತಾರೆ, ಜನಪ್ಪ ಮುತ್ಯ ನಮಸ್ಕಾರ ಮಾಡ್ತಾರೆ. ಆವಾಗ ಹೇಳ್ತಾರೆ, ಕೇಳ್ತಾರೆ ಅವರು ಹೊಳ್ಳಿ, ಮೂಗಂಡಗೆ ಸುಣ್ಣ ಅಂದ್ರೆ ಹಿರಿಯರು ಹೇಳ್ತಾರೆ, ನಮಗೆ ಕುಣಿದ್ದದು ಮಾತ್ರ ಮೂಗಂಡಗಂದ್ರೆ ಈಗಿನ ಮಂದಿ ಗುರುತಿಲ್ಲ. ಮೂಗಂಡಗಂದ್ರೆ 20 ಚೀಲಿನ ರಾಶಿ, 20 ಚೀಲಿನ ಏನೋ ಜೋಳದ ರಾಶಿ ಇರ್ತಾವಲ್ಲ, ಅದಕ್ಕೆ ಮೂಗಂಡಗತ್ತಾರತ್ತು ನಮಗೆ ಕುಣಿದ್ದದ ಅಭ್ಯಾಸ. ಈಗ ಅವೆಲ್ಲ ಮುಣಿಗ್ಯಾವ, ಈಗೆಲ್ಲ ಕ್ವಿಂಟಲ್ದೊಳಗೆ ಕಿಲೋದೊಳಗೆ ಈಗ ನಡೆದಾವ. ಆದರೆ ಮೂಗಂಡಗ ರಾಶಿ ಅಂದ್ರೆ 20 ಚೀಲಿನ ರಾಶಿ ಅತ್ತ ನಮಗೆ ಕುಣಿದ್ದದ ಮಾತ್ರ. ಅಟ್ಟು 20 ಚೀಲಿ ತರಬೇಕಾದ್ರೆ ಅದು ಎತ್ತ ಗಡೆಯಾಗಿ ತರಬೇಕಾಗ್ತದ್ರ ಮುತ್ತೆ, ಅವಕ್ಕೆ ಹಾದಿ ಓಟ ಬರೆಯೊಳಗೆ ಮೆವ್ವ ಹ್ಯಾಂಗೆ ಅಂತ ಸಿದ್ದಪ್ಪ ಮಹಾರಾಜರಿಗೆ ಕೇಳಿದ್ಬಿಡಕ್ಕ ಅವ್ರು ಹೇಳ್ತಾರೆ, ಹಾದಿಗೋಟ ಇನ್ನೊಬ್ರು ಹೊಲದಾಗ ಹುರುಳಿವು ಮತ್ತು ಮುಪ್ಪಣಿವು ಮೆದಿ ಇರ್ತಾವ, ಒಂದು ಎತ್ತಿಗೆ ಒಂದೇ ಮೆದಿ ಎತ್ತರಿ, ಇನ್ನೊಂದು ಹೆಚ್ಚಿಗೆ ತೋಬೇಡ್ರಿ, ಆ ಹಾದಿಗೋಟ ಇದ್ದಂಥ ಜನರದು ಒಕ್ಕಲಿಗೆ ಅದು ನುಕ್ಸಾನ ಮಾಡಿಬೇಡ್ರಿ ಅಂತೇಳಿ ಸಿದ್ದಪ್ಪ ಮಹಾರಾಜರು ಹೇಳಿದ್ರು. ಆಯ್ತು ಮುತ್ಯಾಚಾರ್ಯ ನಮಸ್ಕಾರ ಮಾಡಿ ಆ ಮೂಗಂಡಗ ಸುಣ್ಣ ಗಾಡಿ ಒಳಗೆ ತರ್ತಿರು. ಅರಕೇರಿ ಸಿದ್ದಪ್ಪ ಮಹಾರಾಜ್ ಹೇಳಿದ ಪ್ರಕಾರ ಒಂದು ಎತ್ತಿಗೆ ಒಂದು ಮೆದಿ ಎತ್ತಿದ್ರು. ಅವ್ರು ಹೇಳ್ಯಾರಾದ್ರೂ ಇನ್ನೊಂದು ಮೆದಿ ಎತ್ತಿ ನೋಡೋಣ ಅಂತೇಳಿ ಎತ್ತಲಕ್ಕೆ ಹೋದ್ರೆ ಮತ್ತೊಂದು ಮೆದಿ ಎತ್ತಿಲ್ಲರಿ ಪುಣ್ಯಾತ್ಮರೇ. ಇದು ಶರಣರ ವಾಕ್ಯದೊಳಗೆ ಇದ್ದಂಥ ಶಕ್ತಿ, ನನ್ನ ಸಿದ್ದಪ್ಪ ಮಹಾರಾಜರ ವಾಕ್ಯದಾಗಿದ್ದಂಥ ಇದು ಸಾಮರ್ಥ್ಯ ಶಕ್ತಿ. ಅದಕ್ಕೆ ಇಂಥ ಪಾವಡೆಗಳನ್ನು ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರು ಮಾಡಿದ್ರು. ಅವ್ರ ವಾಕ್ಯದಲ್ಲಿ, ಅವ್ರ ನಡೆಯಲ್ಲಿ, ಅವರ ನುಡಿಯಲ್ಲಿ ಇಂಥ ಶಕ್ತಿ ಇತ್ತು. ಅದಕ್ಕೆ ಅಷ್ಟೇ ಇಲ್ಲಂದ್ರೆ ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರದು ಕೀರ್ತಿ ಎಲ್ಲ ನಾಡು ತುಂಬ, ಜಗತ್ತು ತುಂಬ, ಎಲ್ಲ ಕಡೆ ಕೊಂಡ್ಯಾಡಗತ್ತು, ಎಲ್ಲ ಕಡೆ ಹೆಚ್ಚನೇ ಹೆಚ್ಚು ಬೆಳೆದಿಗಿತ್ತು. ಅರಕೇರಿ ಸಿದ್ದಪ್ಪ ಮಹಾರಾಜರ ಬಳಿ ಕುದುರೆ ಇತ್ತು, ಕುದುರೆ ಮೇಲೆ ಕೂತು ಅವರು ದೇಶ ಸಂಚಾರ ಮಾಡ್ತಿದ್ರು, ನಾಡು ಸಂಚಾರ ಮಾಡ್ತಿದ್ರು. ಗುಡ್ಡದ ಮ್ಯಾಗ ನಿಂತು ಕುದುರೆ ಯಾವ ದಿಕ್ಕಿಗೆ ಮುಖ ಮಾಡಿ ಕಾಲು ಕೆದರ್ತದೆ ಆ ದಿಕ್ಕಿಗೆ ಅವರು ಪ್ರಯಾಣ ಮಾಡ್ತಿದ್ರು, ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರು. ಆ ಅರಕೇರಿ ಸಿದ್ದಪ್ಪ ಮಹಾರಾಜರು ಅವ್ರ ಬಳಿ ಇದ್ದಂಥ ಕುದುರೆ ಹೆಸರು ಪದ್ಮಾವತಿ ಅಂತೇಳಿ ಇಟ್ಟಿರು. ಪದ್ಮಾವತಿ ಕುದುರೆ ಯಾವ ದಿಕ್ಕಿಗೆ ಪ್ರಯಾಣ ಮಾಡ್ತದೆ ಆ ದಿಕ್ಕಿಗೆ ಅವರು ಪ್ರವಾಸ ಮಾಡ್ತಿದ್ರು. ಅರಕೇರಿ ಸಿದ್ದಪ್ಪ ಮಹಾರಾಜರು ಪಾವಡ ಮಾಡ್ಯಾರೆ ಮಾಡ್ಯಾರ, ಆದ್ರೆ ಅವ್ರ ಬಳಿ ಇದ್ದಂಥ ಕುದುರೆನೂ ಅವ್ರ ಸ್ಪರ್ಶದಿಂದ ಅದನ್ನು ಪಾವಡ ಮಾಡ್ಯದ. ಎಷ್ಟೋ ಮಂದಿಗೆ ಬಾಯಿ ಹೇಳ್ಯದ, ಎಷ್ಟೋ ಮಂದಿಗೆ ಬೋರ್ ಹೇಳ್ಯದ, ಎಲ್ಲಿ ಕುದುರೆ ತಾನು
ನೀರು ಹೇಳು ಮುತ್ತೆ ಅಂತ ಹೇಳಿ ಯಾರು ಅವ್ರು ತಕ ಬಂದಾರ, ಅವ್ರು ಕುದುರೆ ಮ್ಯಾಗ ಕೂತು ಕುದುರೆ ಎಲ್ಲಿ ಅವ್ರು ಹೊಲದಾಗ ಹೆಜ್ಜಿಟ್ಟದ, ಇಲ್ಲಿ ಹೊಡಿ ಬಾಯಿ ಅಂದ ಬಳಕೆ ಅದು ನೀರಾಗಿ ಅವ್ರು ಪುಣ್ಯಾತ್ಮರೇ ಇಂಥ ಪಾಡು ಮಾಡ್ದಂಥ ನನ್ನ ಅರಕೆರಿ ಸಿದ್ದಪ್ಪ ಮಾಡೋದು. ಅದಕ್ಕೆ ಪುಣ್ಯಾತ್ಮರೇ, ನಾವು ನೀವು ಈ ಕಲಿಯುವುದರೊಳಗೆ ಕಾಲಾರಣ ಮಾಡುವೊಳಗೆ ಅಂಥ ಅಂಶದ ಮುತ್ತೆಯ ನಾಮಸ್ಮರಣೆ, ಆ ಅರಕೆರಿ ಸಿದ್ದಪ್ಪ ಮಹಾರಾಜರ ನಾಮಸ್ಮರಣೆ, ಸಿರುವಳ ಗುಳಿ ಮುತ್ತೆಯವರ ನಾಮಸ್ಮರಣೆ, ಮದಗೊಂಡ ಮಹಾರಾಜರು ನಾಮಸ್ಮರಣೆ, ಅವ್ರು ಮಾಡಿದಂಥ ಆಚರಣ, ಅವ್ರು ಮಾಡಿದಂಥ ಪವಾಡ ನಮ್ಮ ನಿಮ್ಮ ಬಾಯಿಲಿ ನಾವು ಜರ ಉಚ್ಚಾರ ಮಾಡಿದೆವು, ಕಿವಿಲಿ ಕೇಳಿದೆವು ಅಂದ್ರೆ ನಮ್ಮ ಮನುಷ್ಯ ಜನ್ಮಕ್ಕೆ ಬಂದದ್ದು ಉದ್ಧಾರ ಆಗ್ತದೆ ಅಂತೇಳಿ ಒಂದು ಎರಡು ಮಾತನ್ನು ಹೇಳಿ ನಮ್ಮ ತಿಳಿದಷ್ಟು ಅವರು ಒಂದು ಎರಡು ಪವಾಡಗಳನ್ನು ಹೇಳೋದು ಪ್ರಯತ್ನ ಮಾಡಿದೆವು.